ನಮಸ್ಕಾರ ಅಮೋಕ್ ಟಿವಿ ಸುದ್ದಿ ಮಧ್ಯಾಹ್ನ ಹಾಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಗುರುಪ್ರಸಾದ್. ವಾರ್ತೆಗಳ ವಿವರ ನೋಡೋಣ. ಅದು ಬರದ ನಾಡು ಎಂದೇ ಹಣೆಪಟ್ಟಿ ಕಟ್ಟಿಕೊಂಡಿರುವ ಜಿಲ್ಲೆ, ಆದರೂ ಸಹ ಆ ಒಂದು ಸ್ಥಳ ಆ ಜಿಲ್ಲೆಯಲ್ಲಿ ಮಿನಿ ಮಲೆನಾಡು ಅಂತಲೇ ಖ್ಯಾತಿ ಪಡೆದುಕೊಂಡಿದೆ. ಪ್ರಕೃತಿ ಸೌಂದರ್ಯವನ್ನು ಸವಿಯೋದಕ್ಕೆ ಪ್ರೇಮಿಗಳು ಕುಟುಂಬಸ್ಥರು ಬರ್ತಾ ಇದ್ರು. ಆದರೆ ಇತ್ತೀಚೆಗೆ ಅಲ್ಲಿನ ಚಿತ್ರಣವೇ ಬದಲಾಗ್ತಾ ಇದೆ. ಎಲ್ಲಿ ಏನು ಈ ಸ್ಟೋರಿ ಅಂತೀರಾ? ಈ ವರದಿ ನೋಡಿ. ಹೀಗೆ ಎಲ್ಲೆಂದರಲ್ಲಿ ಒಡೆದ ಮದ್ಯದ ಬಾಟಲಿ, ಪ್ಲಾಸ್ಟಿಕ್, ಕಸದ ರಾಶಿಗಳು ಕಾಣುತ್ತಿರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ತಾಲೂಕಿನ ಮಿನಿ ಮಲೆನಾಡು ಖ್ಯಾತಿಯ ದಂಡಿಗಾನಹಳ್ಳಿ ಕೆರೆ ಬಳಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಬರಪೀಡಿತ ಜಿಲ್ಲೆ ಅಂತಾನೆ ಕುಖ್ಯಾತಿ ಪಡೆದಿದ್ರೂ ಸಹ ದಂಡಿಗಾನಹಳ್ಳಿ ಕೆರೆ ಮಾತ್ರ ಮಿನಿ ಮಲೆನಾಡು ಅಂತಾನೆ ಖ್ಯಾತಿ ಪಡೆದಿದೆ. ವೀಕೆಂಡ್ ಮತ್ತು ರಜಾ ದಿನಗಳಲ್ಲಿ ಇಲ್ಲಿನ ಸೌಂದರ್ಯ ಸವಿಯಲು ಬೆಂಗಳೂರು ಸೇರಿದಂತೆ ದೂರ ದೂರದಿಂದ ಪ್ರವಾಸಿಗರು ಬರ್ತಾರೆ. ಇಂತಹ ಪ್ರವಾಸಿ ತಾಣದಲ್ಲಿ ಮದ್ಯದ ಬಾಟಲಿ, ಕಸದ ರಾಶಿ ಕಂಡು ಕಲುಷಿತವಾಗುತ್ತಿರುವ ಚಿತ್ರಣವನ್ನು ಕಂಡು ಶುಚಿತ್ವ ಕಾಪಾಡುವಂತೆ ಪ್ರವಾಸಿಗರು ಮನವಿ ಮಾಡಿದ್ದು ಹೀಗೆ. ನಮಸ್ಕಾರ, ನನ್ನ ಹೆಸರು ರಘುವಂತ. ನಾನು ಬೆಲ್ಲಂದೂರಿಂದ ಬರ್ತಾ ಇದ್ದೀವಿ. ಈ ದಂಡಿಗನಹಳ್ಳಿ ನೋಡೋಕ್ಕೆ ತುಂಬ ಒಳ್ಳೆ ಜಾಗ. ಈ ಫ್ಯಾಮಿಲಿಯಾಗಿ ಲವರ್ಸ್ ಕಪಲ್ಸ್ ಆಗಿ ಬಂದು ನೋಡಿಕೊಂಡು ಆರಾಮಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಒಳ್ಳೆ ಒಳ್ಳೆ ಪ್ಲೇಸು ಬಂದು ನೋಡೋಕ್ಕೆ. ಈ ಸ್ವಲ್ಪ ಎಲ್ಲ ಗಲೀಜು ಮಾಡಿ ಇಟ್ಟಿದ್ದಾರೆ, ಅದೆಲ್ಲ ನೋಡಿ ಬೀರ್ ಬಾಟಲ್ಸ್ ಎಲ್ಲ ಇದೆ, ಪೇಪರ್ಸು ಅದೆಲ್ಲ. ನಾವು ಸ್ವಲ್ಪ ನಮ್ಮ ಜಾಗನೇ ನಾವೇ ನೀಟಾಗಿ ಇಟ್ಕೋಬೇಕು. ಚೆನ್ನಾಗಿದ್ದರೆ ಮಕ್ಕಳು ಬರ್ತಾರೆ ಹೋಗ್ತಾರೆ. ಈ ಥರ ಕಚ್ಚರ ಥರ ಇಟ್ಟರೆ ಇನ್ನು ಕೆಲವೊಂದು ದಿವಸ ಇರಲಿ, ಈ ಜಾಗನೇ ಇರೋ ಜಾಗ ಗೊತ್ತಾಗಲ್ಲ, ಹಂಗೆ ಆಗುತ್ತೆ. ನೀಟಾಗಿ ಮೇಂಟೈನ್ ಮಾಡಬೇಕು. ಎಜುಕೇಷನ್ ಎಲ್ಲ ಎಜುಕೇಷನ್ ಓದಿರೋರೇ ಬರ್ತಾರೆ ಹೋಗ್ತಾಯಿದ್ದಾರೆ. ಎಜುಕೇಷನ್ ಇಲ್ಲಾದರೆ ಪರವಾಗಿಲ್ಲ, ಓದಿರೋರು ಹಿಂಗೆ ಮಾಡೋದೇ ಸ್ವಲ್ಪ ಕಷ್ಟ ಆಗ್ತಾಯಿದೆ. ನಮ್ಮ ನಮ್ಮ ಎನ್ವೈರನ್ಮೆಂಟ್ ನಾವೇ ನೀಟಾಗಿ ನೋಡ್ಕೋಬೇಕು, ಇಟ್ಕೊಳ್ಬೇಕು. ಥ್ಯಾಂಕ್ ಯು. ನನ್ನ ಹೆಸರು ರಘು. ಇನ್ನು ಪರಿಸರ ಪ್ರೇಮಿಗಳು ಕೆರೆಗಳು ಸಣ್ಣ ನೀರಾವರಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಡಿ ಬರುವಂತಹದ್ದಿದ್ದು, ಗ್ರಾಮ ಪಂಚಾಯತ್ಗಳು ಕೆರೆಗಳ ನಿರ್ವಹಣೆ ಮಾಡಬೇಕಿದೆ. ಕೆರೆ ಕುಂಟೆಗಳು ಅಂತರ್ಜಲ ಜೀವನಾಡಿ, ಅಂತರ್ಜಲ ಅಭಿವೃದ್ಧಿ ಸೇರಿದಂತೆ ರೈತ ಕೃಷಿ ಜಮೀನಿಗೆ ನೀರನ್ನು ಕೊಡಲಿಕ್ಕೆ ಪ್ರವಾಸಿ ತಾಣವಾಗಿ ಮಾರ್ಪಾಡು ಮಾಡಲು ಅಲ್ಲ. ಒಂದು ವೇಳೆ ಪ್ರವಾಸಿಗರು ಬರ್ತಾರೆ ಅಂದರೆ ಸಂತೋಷ. ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಗಮನವಹಿಸಿ ನಿರ್ವಹಣೆ ಮಾಡಬೇಕು. ಹೀಗೆ ಅನೈತಿಕ ಚಟುವಟಿಕೆಗಳು ತಾಣವಾದರೆ ಅದು ಜಿಲ್ಲಾಡಳಿತದ ನಿರ್ಲಕ್ಷ್ಯ ಅಂತ ಪರಿಸರ ಪ್ರೇಮಿಗಳು ಕಳವಳ ತೋಡಿಕೊಂಡಿದ್ದಾರೆ. ಈಗ ಈ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಆಧಾರಪಟ್ಟಿರತಕ್ಕಂಥದ್ದು ಕೆರೆಗಳು ಮತ್ತು ಕುಂಟೆಗಳ ಮೇಲೆ. ಇಂಥ ಕೆರೆ ಕುಂಟೆಗಳನ್ನು ರಕ್ಷಣೆ ಮಾಡಿಕೊಳ್ಳುವಂಥ ಜವಾಬ್ದಾರಿ ಇವತ್ತು ಜಿಲ್ಲಾಡಳಿತಗಳ ಮೇಲೆ ಇದೆ, ತಾಲೂಕಾಡಳಿತಗಳ ಮೇಲೆ ಇದೆ. ಅದಕ್ಕಿಂತಲೂ ಬಹಳ ಮುಖ್ಯವಾಗಿ ಇವತ್ತು ಇದು ನಮ್ಮ ಮೈನರ್ ಇರಿಗೇಷನ್ ಟ್ಯಾಂಕ್ಸ್, ಏನು ಸಣ್ಣ ನೀರಾವರಿ ಇಲಾಖೆಯ ಕೆರೆಗಳು ಅಂತ ಒಂದು, ಇನ್ನೊಂದು ಗ್ರಾಮೀಣಾಭಿವೃದ್ಧಿ ಇಲಾಖೆ RDPR ಕೆರೆಗಳು ಅಂತ ಒಂದು. ಈ ಎರಡೂ ಕೆರೆಗಳು ಯಾರೇ ಇದ್ರೂ ಆಯಾ ಗ್ರಾಮ ಪಂಚಾಯತಿಗಳೇ ಇವತ್ತು ನಿರ್ವಹಣೆ ಮಾಡುವಂಥ ದೊಡ್ಡ ಜವಾಬ್ದಾರಿ ನಮ್ಮ ಇದರಲ್ಲಿ ಇರತಕ್ಕಂಥದ್ದು. ಆದರೆ ಇವತ್ತು ಈ ಕೆರೆಗಳನ್ನು ಸುರಕ್ಷತೆ ಒಂದು ಕಡೆ ಒತ್ತುವರಿ ಆಗ್ಬೋದು, ಇನ್ನೊಂದು ಕಡೆ ಬೇರೆ ಬೇರೆ ಕಲುಷಿತ ವಸ್ತುಗಳನ್ನು ತಂದು ತುಂಬುವಂಥದ್ದಿರ್ಬೋದು, ಪ್ಲಾಸ್ಟಿಕ್ ತುಂಬುವಂಥದ್ದಿರ್ಬೋದು, ಅಥವಾ ಕೆರೆಗಳನ್ನು ಇವತ್ತು ಏನು ಪ್ರವಾಸಿ ತಾಣಗಳಾಗಿ ಕೆರೆಗಳಿರೋದೇನಕ್ಕೆ, ರೈತರನ್ನು ರಕ್ಷಣೆ ಮಾಡಲಿಕ್ಕೆ, ರೈತರಿಗೆ ಅಂತರ್ಜಲವನ್ನು ಅಭಿವೃದ್ಧಿ ಮಾಡಲಿಕ್ಕೆ, ರೈತರ ಕೃಷಿ ಹೊಲಗಳಿಗೆ ಅಚ್ಚುಕಟ್ಟು ಪ್ರದೇಶಗಳಿಗೆ ನೀರನ್ನು ಕೊಡಲಿಕ್ಕೆ. ಇಂಥ ಒಂದು ಕೆರೆಗಳನ್ನು ಇವತ್ತು ಪ್ರವಾಸಿ ತಾಣಗಳನ್ನಾಗಿ ಜನ ತಮ್ಮ ಏನು ಎಂಟರ್ಟೈನ್ಮೆಂಟ್ ತಾಣಗಳಾಗಿ ನೋಡ್ತಾ ಇರತಕ್ಕಂಥದ್ದು ಬಹಳ ಅಪಾಯಕಾರಿ. ಆದರೆ ಆ ಕೆರೆಗಳನ್ನು ನಾವು ಸಂತೋಷ ಪಟ್ಟರೂ ಅಲ್ಲಿ ಯಾವುದೇ ಪ್ಲಾಸ್ಟಿಕ್ ಬಳಸೋದನ್ನು, ಕಸ ಹಾಕೋದನ್ನು ಮತ್ತು ಬೇರೆ ಬೇರೆ ಮದ್ಯದ ಬಾಟ್ಲಿಗಳನ್ನು ಹಾಕೋದನ್ನು ಇದನ್ನೆಲ್ಲ ಒಂದು ಸಾಮಾನ್ಯ ಜ್ಞಾನ ಅಲ್ಲಿ ಮಾಡಬಾರದು ಅನ್ನುವಂಥದ್ದು. ಅದೊಂದು ಪವಿತ್ರವಾದಂಥ ಸ್ಥಳ, ಜಲಮೂಲಗಳು. ಆ ನಿಟ್ಟಿನಲ್ಲಿ ಇವತ್ತು ಗ್ರಾಮ ಪಂಚಾಯತಿಗಳು ಅಲ್ಲಿ ತಮ್ಮ ಸಿಬ್ಬಂದಿಯನ್ನು ಹಾಕುವಂಥದ್ದು ಅಥವಾ ಯಾರಾದರೂ ಬೇರೆ ರಕ್ಷಕರನ್ನು ಹಾಕುವಂಥದ್ದನ್ನು ಮಾಡಿ ಅಲ್ಲಿ ಇಂಥ ಅನೈತಿಕ ಚಟುವಟಿಕೆಗಳಿಗೆ ಅವಕಾಶವನ್ನು ಮಾಡಿಕೊಡದೇ ಇರತಕ್ಕಂಥದ್ದನ್ನು ಜವಾಬ್ದಾರಿ ತಗೋಬೇಕು, ಒಂದು. ಆಮೇಲೆ ನಮ್ಮ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಇಂಥ ಜಲಮೂಲಗಳಿಗೆ ಕಲುಷಿತ ನೀರು ಬರುವಂಥದ್ದಾಗಲಿ ಅಥವಾ ಬೇರೆ ಬೇರೆ ಕಾರ್ಖಾನೆಗಳಿಂದ ತಂದು ರಾಸಾಯನಿಕಗಳನ್ನು ಸುರಿಯುವಂಥದ್ದಾಗಲಿ, ಪ್ಲಾಸ್ಟಿಕ್ ಹಾಕುವಂಥದ್ದನ್ನಾಗಲಿ,
ಬಾಟ್ಲುಗಳನ್ನು ಬಿಸಾಡುವಂಥದ್ದಾಗಲಿ ಅಥವಾ ಬೇರೆ ಬೇರೆ ಈ ಪ್ರವಾಸಿಗರು ಬಂದು ಕೊಳಕು ಮಾಡುವಂಥದ್ದನ್ನಾಗಲಿ ಕಂಡಾಗ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನು ಜರುಗಿಸಬೇಕು, ಅದಕ್ಕೆ ಪೊಲೀಸರ ಸಹಾಯವನ್ನು ತಗೋಬೇಕು. ಈ ಎಲ್ಲವನ್ನ ಮಾಡಿ ಅಂತೇಳಿ ನಮ್ಮ ಕರ್ನಾಟಕದ ಉಚ್ಚ ನ್ಯಾಯಾಲಯ ಬಹಳ ಸ್ಪಷ್ಟವಾದಂಥ ಆದೇಶವನ್ನು ಮಾಡಿದೆ. ನೀವು ಜಲಮೂಲಗಳನ್ನು ಜಲಕಾಯಗಳನ್ನು ರಕ್ಷಣೆ ಮಾಡಿಕೊಳ್ಳುವಲ್ಲಿ ಆಡಳಿತ ವ್ಯವಸ್ಥೆ ಕುಸಿದಿದೆ, ಇನ್ನು ಮುಂದಾದರೂ ಅದನ್ನು ವ್ಯವಸ್ಥಿತವಾಗಿ ಮಾಡಬೇಕು, ತುರ್ತಾಗಿ ಮಾಡಬೇಕು ಅಂತ ಹೇಳಿದೆ. ಆ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾಡಳಿತದಿಂದ ಹಿಡಿದು ತಾಲೂಕಾಡಳಿತದಿಂದ ಹಿಡಿದು ಸ್ಥಳೀಯ ಸಂಸ್ಥೆಗಳು ಅದು ಒಟ್ಟಲ್ಲಿ ಸುತ್ತಮುತ್ತಲಿನ ಜನ ಮತ್ತು ಬೆಂಗಳೂರು ಮೂಲದ ಪ್ರವಾಸಿಗರು ಈ ಭಾಗಕ್ಕೆ ಬಂದು ಸೌಂದರ್ಯವನ್ನು ಸವೆದು ಹೋಗ್ತಾರೆ. ಆದರೆ ಅವರು ಹೊತ್ತು ತಂದ ಕವರ್ಗಳು, ಮದ್ಯದ ಬಾಟಲ್ಗಳನ್ನು ಇಲ್ಲಿಯೇ ಬಿಸಾಡಿ ಹೋಗುವುದು ಎಷ್ಟು ಸರಿ? ಜಿಲ್ಲಾಡಳಿತ ಇತ್ತ ಗಮನ ಹರಿಸಿ ಕಾವಲುಗಾರರನ್ನು ನೇಮಕ ಮಾಡಿ ಈ ಸೌಂದರ್ಯದ ಸ್ವಚ್ಛತೆಯನ್ನು ಕಾಪಾಡುತ್ತಾರಾ ಕಾದು ನೋಡಬೇಕಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಕುಟುಂಬ ಕಲಹದ ಹಿನ್ನೆಲೆಯಲ್ಲಿ ತಾಯಿ ತನ್ನ ಎರಡು ಮಕ್ಕಳೊಂದಿಗೆ ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಪಾವಗಡ ತಾಲೂಕಿನ ಉಪ್ಪರಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ತಕ್ಷಣವೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಮೃತ ಮಕ್ಕಳಾದ 4 ವರ್ಷದ ಖುಷಿ, 7 ವರ್ಷದ ಹರ್ಷಿಣಿ ಅವರನ್ನು ರಕ್ಷಣೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಇಬ್ಬರೂ ಮಕ್ಕಳು ಮೃತಪಟ್ಟಿದ್ದರು. ಮಕ್ಕಳ ಶವವನ್ನು ಹೊರತೆಗೆಯಲಾಗಿದೆ. ತಾಯಿ ಬುಜ್ಜಿಬಾಯಿಯ ಶವಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಸ್ಥಳಕ್ಕೆ ಪಾವಗಡ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಕ್ಷೇತ್ರದಲ್ಲಿ ಶಾಸಕ ವಿ ಮುನಿಯಪ್ಪ ಅವರಿಗೆ ಸಾಥ್ ನೀಡಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸುವಂತೆ ಡಿಕೆ ಶಿವಕುಮಾರ್ ಅವರು ನೀಡಿರುವ ಸೂಚನೆಯಂತೆ ಪಕ್ಷವನ್ನು ಸಂಘಟಿಸುವ ಕೆಲಸವನ್ನು ನಿಷ್ಠೆಯಿಂದ ಮಾಡ್ತಾ ಇದ್ದೀನಿ. ನಾನು ಯಾವುದೇ ಲಾಭಕ್ಕಾಗಿ ಅಥವಾ ಶಾಸಕ ಸ್ಥಾನ ಸಿಗುತ್ತೆ ಅನ್ನೋ ಆಲೋಚನೆಯಿಂದ ಕಾರ್ಯಕ್ರಮ ಮಾಡ್ತಾ ಇಲ್ಲ ಅಂತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ HAL ದೇವರಾಜ್ ತಿಳಿಸಿದರು. ನಗರದ ನೆಹರು ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಕ್ರಿಕೆಟ್, ಕಬಡ್ಡಿ, ವಾಲಿಬಾಲ್ ಪಂದ್ಯಾವಳಿಗಳ ಕ್ರೀಡಾಕೂಟ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈವರೆಗೆ ಜೀವನದಲ್ಲಿ 25 ಚುನಾವಣೆ ಮಾಡಿದ್ದೇನೆ. ಈ ಬಾರಿ ಯೂನಿಯನ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ರಾಜಕೀಯದಲ್ಲಿ ಸೇವೆ ಸಲ್ಲಿಸುತ್ತಾ ಸಮಾಜಮುಖಿ ಕಾರ್ಯಕ್ರಮಗಳು ಮಾಡಿಕೊಂಡು ಜನರೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದೇನೆ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವ ಕೆಲಸ ಮಾಡುತ್ತೇನೆ. ಪಕ್ಷ ಯಾರಿಗೆ ಟಿಕೆಟ್ ಕೊಡಲಿ, ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡುತ್ತೇನೆ. ಅಭಿವೃದ್ಧಿ ಮಾಡುವುದಕ್ಕೆ, ಸಮಾಜ ಸೇವೆ ಮಾಡುವುದಕ್ಕೆ ಅಧಿಕಾರವೇ ಅಗತ್ಯವಿಲ್ಲ, ಛಲ ಇರಬೇಕು ಎಂದರು. 21 ಚುನಾವಣೆ ಮಾಡಿದ್ದೀನಿ, HAL ಯೂನಿಯನ್ ಆಗಿದ್ದೀನಿ, 5 ವರ್ಷ 5 ಬಾರಿ ಯೂನಿಯನ್ ಲೀಡರ್ ಆಗಿದ್ದೀನಿ, HAL ಹೌಸಿಂಗ್ ಸೊಸೈಟಿ ಅಧ್ಯಕ್ಷನಾಗಿದ್ದೀನಿ, ಡೈರೆಕ್ಟರ್ ಆಗಿದ್ದೀನಿ, ಮತ್ತೆ ಪಂಚಾಯತಿ ಚೇರ್ಮನ್ ಆಗಿದ್ದೀನಿ. ನಮ್ಮ ಶ್ರೀಮತಿ ಅವರು 5 ವರ್ಷ ಚೇರ್ಮನ್ ಆಗಿದ್ರು, 15 ವರ್ಷ ಪಂಚಾಯತಿ ಮೆಂಬರ್ ಆಗಿದ್ರು. ನಾವು ಸಮಾಜಮುಖಿ ಕಾರ್ಯಕ್ರಮಗಳು ಮಾಡಿಕೊಂಡು ಅವತ್ತಿಂದ ಇವತ್ತಿನವರೆಗೂ ಜನ ಜೊತೆ ಇದ್ದೀವಿ. ಇವತ್ತು ಸಹ ಕಾಂಗ್ರೆಸ್ ಕಟ್ಟೋದಿಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ರು, ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ ಪೂರ್ತಿ ಕಾಂಗ್ರೆಸ್ ಸಂಘಟಕರಾಗಿದ್ದಾರೆ, ಅವ್ರ ಜೊತೆ ನಾವು ಕೈ ಜೋಡಿಸ್ತೀರಿ. ಕಾಂಗ್ರೆಸ್ ಪಕ್ಷದಲ್ಲಿ ಯಾರನ್ನೇ ಗುರುತಿಸಿ ಟಿಕೆಟ್ ಕೊಡ್ಲಿ, ನಾವು ನಿಷ್ಠೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅಂತ ಘಂಟಾಘೋಷವಾಗಿ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಯುವಕರು ಏನಾದರೂ ಮನ್ಸು ಮಾಡಿದ್ರೆ, ಏನು ಶಿಡ್ಲಘಟ್ಟವನ್ನ ಅಭಿವೃದ್ಧಿ ಎತ್ತ, ಶಿಡ್ಲಘಟ್ಟ ಅಭಿವೃದ್ಧಿ ಎತ್ತ ಅನ್ನೋ ಮಂತ್ರನ ಪಠಿಸ್ತಾ ನಾವು ಖಂಡಿತ ಒಂದು ಸಮರ್ಥ ನಾಯಕತ್ವನ ಈ ಕ್ಷೇತ್ರಕ್ಕೆ ಕೊಡೋಣ. ನಾವೆಲ್ಲರೂ ಸೇರಿ ಏನು ಸಂಘಟಿತರಾಗಿ ಖಂಡಿತ ಈ ಬಾರಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ, ದಿಟ್ಟತನದ CM ಆಗ್ತಾರೆ, ಖಂಡಿತ ಈ ಒಂದು ಕ್ಷೇತ್ರ ಸುಭಿಕ್ಷ ಆಗ್ತದೆ ಅಂತ ಹೇಳ್ತಾ, ಈ ಒಂದು ಕ್ಷೇತ್ರದಲ್ಲಿ ಇನ್ನು ಮುಂಬರೋ ದಿನಗಳಲ್ಲಿ ಇದು ಬರೀ ಕ್ಯಾಬ್ ಅಂತ ಟ್ರೈಲರೇ ಹೇ ಸಿನಿಮಾ ಹಾಗೆ ಹೇ ಅಂದಂಗೆ ಹೇಳ್ತಾ ಇದ್ದೀನಿ. ಏತೋ ಟ್ರೈಲರೇ ಸಿನಿಮಾ ಹಾಗೆ ಹೇ ಸಿನಿಮಾ ಆಗ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಈ ಒಂದು ಮಲ್ಪಾಡ್ ಸಾಹೇಬ್ರಿಗೆ ಮಾಹಿತಿ ಕೊಡೋದಕ್ಕೆ ಮಾತಾಡ್ತಾ ಇದ್ದೀನಿ. ಸರ್, ಇಲ್ಲಿ ಒಟ್ಟು 1,774 ಜನ ಇಡೀ ಜಿಲ್ಲೆ ಇದು ತಾಲೂಕು ಪೂರ್ತಿ ಸ್ಪೋರ್ಟ್ಸ್ ಆಡ್ತಾ ಇದ್ದಾರೆ. ಹೆಡ್ ಕ್ವಾರ್ಟರ್ ಒಂದು ಕಾರಣಕ್ಕೆ ನಿಮ್ಮನ್ನು ಇಲ್ಲಿ ಇನಾಗ್ರೇಷನ್ಗೆ ಕರೆದಿರೋದು ನಾವು. ಹೋಬಳಿ ಮಟ್ಟದಲ್ಲಿ ಸುಮಾರು 180 ಟೀಮು ಆಲ್ರೆಡಿ ಇವತ್ತಿಂದ ಸ್ಪೋರ್ಟ್ಸ್ ಕಮೆನ್ಸ್ ಆಗಿರುತ್ತೆ. ಹೋಬಳಿ ಮಟ್ಟದಲ್ಲಿ ಅವರು ಪಾಡ್ತಾ ಅವ್ರು ಆಡ್ಕೊಂಡು ಬರ್ತಾರೆ. ಫೈನಲ್ ಬಂದು ಇಲ್ಲೇ ಆಗ್ತದೆ 2ನೇ ತಾರೀಕು. 2ನೇ ತಾರೀಕು ಫೈನಲ್ ಆದಮೇಲೆ ಅದೇ ದಿನ ನಾವು ಸಮಾರೋಪ ಕಾರ್ಯಕ್ರಮ ಮಾಡಿ ಪ್ರಥಮ ಪ್ರೈಸ್ ಏನು ಕೊಡಬೇಕು ಅಂತಿದ್ದೀರಿ 2 ಲ್ಯಾಕ್ಸ್ನ, ಅದನ್ನು ನಾನು ಮುಂದಕ್ಕಾಕಿ ಪ್ರೋಗ್ರಾಮ್ ಮಾಡಿ ಮಾಡೋಣ ಅಂತಿದ್ದೆ. ಮುಂದಕ್ಕಾಕಿದ್ರೆ ಚೆನ್ನಾಗಿರಲ್ಲ, ಅದೇ ದಿನ ಸಮಾರಂಭ ಮಾಡಿ 1ನೇ ತಾರೀಕೇನೆ ನಾವು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮನ ಇಟ್ಕೊಂಡ್ಬಿಡೋಣ. ಸೊ ಅದರಿಂದ ಅತಿ ಹೆಚ್ಚು ಸಂಘಟಿತರಾಗಿ ನಮ್ಮ ಬೆಂಬಲ
ಯುವಕರಲ್ಲಿ ಕಬಡ್ಡಿ ಕ್ರಿಕೆಟ್ ವಾಲಿಬಾಲ್ ಪಂದ್ಯಾವಳಿ ಆಯೋಜಿಸಿ ಪ್ರಥಮ ಬಹುಮಾನ 2 ಲಕ್ಷ ದ್ವಿತೀಯ ಬಹುಮಾನ 1 ಲಕ್ಷ ರೂಪಾಯಿಗಳು ನಿಗದಿ ಮಾಡಿದ್ದೇವೆ. ಕ್ರೀಡೆಯಲ್ಲಿ ಭಾಗವಹಿಸಿದವರಿಗೆ ಸಮಾಧಾನಕರ ಬಹುಮಾನ ನೀಡುವ ವ್ಯವಸ್ಥೆ ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ ಮೊಹಮ್ಮದ್ ನಲ್ಪಾಡ್ ಅವರನ್ನ ಬರದಂತೆ ಕೆಲವರು ತಪ್ಪಿಸಲು ಪ್ರಯತ್ನಿಸಿದರು. ಆದರೆ ಅವರು ಕೊಟ್ಟ ಮಾತಿನಂತೆ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಮಾಡಿದ್ದಾರೆ. ಸಣ್ಣ ಕುಟುಂಬದಿಂದ ದೊಡ್ಡ ಕುಟುಂಬದವರೆಗೂ ನೆಮ್ಮದಿಯಾಗಿ ಜೀವನ ಮಾಡಬೇಕಾದರೆ ಕಾಂಗ್ರೆಸ್ ಕಾರಣ. ಕಾಂಗ್ರೆಸ್ ಪಕ್ಷದಿಂದ ದೇಶದ ಜನರು ಸಮೃದ್ಧಿಯಾಗಲು ಸಾಧ್ಯವಾಗುತ್ತದೆ. ಈ ಭಾಗದ ಯುವಕರು ವ್ಯವಸಾಯದೊಂದಿಗೆ ಶಿಕ್ಷಣ ಪಡೆದುಕೊಳ್ಳಬೇಕು. ಉದ್ಯೋಗ ಸೃಷ್ಟಿ ಮಾಡುವ ಗುರಿ ಹೊಂದಿದ್ದೇನೆ ಎಂದರು. ವಿದ್ಯಾವಂತರಾಗಬೇಕು, ಪ್ರತಿಯೊಂದು ಯುವತಿ ಸಹ ಇಲ್ಲಿ ಕೆಲಸ ಮಾಡುವಂತರಾಗಬೇಕು, ಅಗ್ರಿಕಲ್ಚರ್ ಜೊತೆಗೆ ಪ್ರತಿಯೊಬ್ಬರು ಸಹ ಒಂದು ದುಡಿಯುವ ವರ್ಗ ಆಗಬೇಕು ಅಂತೇಳಿ ನನ್ನ ಆಶಯ. ಖಂಡಿತ ಹಂತ ಹಂತವಾಗಿ ಇದನ್ನು ಖಂಡಿತ ಸಕ್ಸಸ್ ಮಾಡೋಣ. ನೀವೆಲ್ಲ ನಮ್ಮ ಜೊತೆಲಿರಿ, ಅಧಿಕಾರ ಇರಲಿ ಇಲ್ಲ ಹೋಗ್ಲಿ, ಮಾಡಬೇಕು ಅನ್ನೋ ಛಲ ಇದ್ರೆ MLA ಆಗ್ಬೇಕು, MP ಆಗ್ಬೇಕು, ಮಿನಿಸ್ಟ್ರಿ ಆಗ್ಬೇಕು ಅಂತ ಏನಿಲ್ಲ. ಮಾಡುವ ಸಂಕಲ್ಪ ಮಾಡುವ ಧೈರ್ಯ ಒಬ್ಬನಿಗಿದ್ರೆ ಸಾಮಾನ್ಯನು ಸಹ ಮಿರಾಕಲ್ ಮಾಡಬಹುದು ಅಂತ ತಮ್ಮಂದ ಹೇಳ್ತಾ ನಾನು ಈ ಒಂದು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಇನ್ನು VM ಕಾಂಗ್ರೆಸ್ ಕಪ್ ಬ್ಯಾನರ್ನಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದರು. ಶಾಸಕ ವಿ ಮುನಿಯಪ್ಪ ಹಾಗೂ ಬೆಂಬಲಿಗರು ಕಾರ್ಯಕ್ರಮದಲ್ಲಿ ಗೈರಾಗಿದ್ದು ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ, ಭಿನ್ನ ಮತ ಇರುವ ಮಾತುಗಳು ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರುತ್ತಿವೆ. ಅಂತೂ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿಯಾಗಿರುವುದಂತೂ ಸತ್ಯ. ರಾಜಕೀಯ ಚದುರಂಗ ಆಟದಲ್ಲಿ ಯಾರು ಶತ್ರುಗಳಲ್ಲ, ಯಾರು ಮಿತ್ರರಲ್ಲ. ಕಾಲಕ್ಕೆ ತಕ್ಕಂತೆ ಪರಿಸ್ಥಿತಿಗೆ ಅನುಗುಣವಾಗಿ ಎಲ್ಲವೂ ಬದಲಾಗುತ್ತದೆ ಎಂದರು. ಕೊಟ್ಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಎ ಮಂಜು ಚಾರಿಟಬಲ್ ಟ್ರಸ್ಟ್ ಹಾಗೂ ಶಂಕರ ಕಣ್ಣಿನ ಆಸ್ಪತ್ರೆ ಸಹಯೋಗದಲ್ಲಿ ಇಂದು ಸುಗ್ಗನಹಳ್ಳಿಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಆವರಣದಲ್ಲಿ ಬೃಹತ್ ನೇತ್ರ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಕುದುರು ಹೋಬಳಿಯ ಗ್ರಾಮೀಣ ಜನತೆಗೆ ಉಪಯೋಗವಾಗಲೆಂದು ತಾಲೂಕಿನಲ್ಲಿ ಕಳೆದ 3 ವರ್ಷಗಳಿಂದ ಶಾಸಕ ಎ ಮಂಜುನಾಥ್ ಮುಂದಾಳತ್ವದಲ್ಲಿ ತಿಂಗಳ 1 ದಿನ ತಾಲೂಕಿನಲ್ಲಿ ಶಂಕರ್ ಕಣ್ಣಿನ ಆಸ್ಪತ್ರೆ ಸಹಯೋಗದಲ್ಲಿ ಗ್ರಾಮೀಣ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಉಚಿತ ನೇತ್ರ ತಪಾಸಣಾ ಹಾಗೂ ಉಚಿತ ಕನ್ನಡಕ ವಿತರಣೆ ಕಾರ್ಯಕ್ರಮ ಸತತವಾಗಿ ಹಮ್ಮಿಕೊಂಡಿದ್ದೇವೆ. ಇಂದು ಸುಗ್ಗನಹಳ್ಳಿ ಗ್ರಾಮದಲ್ಲಿ ಬೃಹತ್ ನೇತ್ರ ತಪಾಸಣೆ ಹಮ್ಮಿಕೊಂಡಿದ್ದು 100 ಸಂಖ್ಯೆಯಲ್ಲಿ ಮಹಿಳೆಯರು, ವೃದ್ಧರು ಸೇರಿದಂತೆ ಹಲವಾರು ಜನ ಈ ಶಿಬಿರದ ಪ್ರಯೋಜನ ಪಡೆದುಕೊಂಡಿದ್ದಾರೆ ಎಂದು ಶಾಸಕ ಎ ಮಂಜುನಾಥ್ ಆಪ್ತ ಸಹಾಯಕ ಪುರುಷೋತ್ತಮ್ ತಿಳಿಸಿದರು. ಮಾಗಡಿಯ ಜನಪ್ರಿಯ ಶಾಸಕರಾದಂಥ ಎ ಮಂಜುನವರ ಎ ಮಂಜು ಚಾರಿಟಬಲ್ ಟ್ರಸ್ಟ್ ಬಿಡದಿ ಮತ್ತು ಶಂಕರ್ ಕಣ್ಣಿನ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ಈ ಕುದುರು ಹೋಬಳಿ ಸುಗ್ನಹಳ್ಳಿ ಗ್ರಾಮದಲ್ಲಿ ಈ ಉಚಿತ ಕಣ್ಣಿನ ನೇತ್ರ ತಪಾಸಣಾ ಶಿಬಿರ ಮತ್ತು ಬೃಹತ್ ಉಚಿತ ಕನ್ನಡಕವನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಈ ದಿವಸ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಮಾನ್ಯ ಶಾಸಕರು ಶಾಸಕರಾದ ನಂತರ ಸುಮಾರು 1000 ಜನಕ್ಕೆ ಉಚಿತವಾಗಿ ಕಣ್ಣಿನ ತಪಾಸಣೆಯನ್ನು ಮಾಡಿಸಿ ಉಚಿತವಾಗಿ ಆಪರೇಷನ್ಗಳನ್ನು ಮಾಡಿಸಿದ್ದಾರೆ ಮತ್ತು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕನ್ನಡಕ ವಿತರಣೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ದಿವಸ ಸುಮಾರು ಈ ವ್ಯಾಪ್ತಿಯಲ್ಲಿ 250 ಜನ ಈಗಾಗಲೇ ಟೋಕನ್ ತಗೊಂಡು ಇದು ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ. ಶಸ್ತ್ರಚಿಕಿತ್ಸೆಗೆ ಒಳಪಡುವಂಥವ್ರನ್ನ ದಿನಾಂಕ 22/3/2022 ಮಾಗಡಿ ಅಂಬೇಡ್ಕರ್ ಭವನದ ಹತ್ರ ಅವ್ರನ್ನ ಕರೆದು ಅಲ್ಲಿಂದ ಆಸ್ಪತ್ರೆಗೆ ಅವ್ರನ್ನ ರವಾನೆ ಮಾಡಿ ಅಲ್ಲಿ ಶಸ್ತ್ರಚಿಕಿತ್ಸೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಮತ್ತು ಈ ಕನ್ನಡಕ ಯಾರಿಗೆ ಅವಶ್ಯಕತೆ ಅಂಥವ್ರನ್ನ 1 ವಾರದ ಒಳಗಡೆ ಅವರ ವಿಳಾಸ ಮತ್ತು ಮೊಬೈಲ್ ನಂಬರನ್ನು ತೆಗೆದುಕೊಂಡಿದ್ದೇವೆ. ಇದೇ ಜಾಗದಲ್ಲಿ ಅವ್ರನ್ನೆಲ್ಲ ಕರೆದು ಅವರಿಗೆ ಕನ್ನಡಕ ಉಚಿತವಾಗಿ ಕನ್ನಡಕ ವಿತರಣೆಯನ್ನು ಮಾಡುವಂಥ ಕೆಲಸವನ್ನು ಈ ದಿವಸ ಮಾಡಿ 2-3 ವರ್ಷದಿಂದ ಇದು ಟ್ರಸ್ಟು ಕಾರ್ಯಾರಂಭ ಆಗಿದೆ. ಆಮೇಲೆ ಯಶಸ್ ಪ್ರತಿ ತಿಂಗಳ 3ನೇ ವಾರದಲ್ಲಿ ಪ್ರತಿ ಸುಮಾರು ಮಾಗಡಿ ತಾಲೂಕಿನ ಯಾವುದಾದ್ರೂ ಒಂದು ಭಾಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಬರ್ತಾ ಇದ್ದಾರೆ. ಈ ಮಾಗಡಿ ಅಂಬೇಡ್ಕರ್ ಭವನದಲ್ಲಿ ತಿಂಗಳಲ್ಲಿ 1 ದಿವಸನಾದರೂ ಅಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ ಮತ್ತು ಇದರಿಂದ ಭಾಳಷ್ಟು ಜನ ಪಾಪ ವಯಸ್ಸಾದವರು ಮಕ್ಕಳು ಇದರಿಂದ ಭಾಳ ಅನುಕೂಲ ಪಡೆದಿದ್ದಾರೆ ಮತ್ತು ಶಾಸಕರನ್ನ ಮತ್ತು ಆ ಶಂಕರ್ ಕಣ್ಣಿನ ಆಸ್ಪತ್ರೆಯವ್ರನ್ನ ಪಾಪ ಅವರು ನೆನೆಸ್ಕೊಂತ ಇದ್ದಾರೆ. ಇನ್ನು ಎ ಮಂಜುನಾಥ್ ಚಾರಿಟೇಬಲ್ ಟ್ರಸ್ಟ್ ಉಪಾಧ್ಯಕ್ಷ ಮಂಜುನಾಥ್ ಮಾತನಾಡಿ, ಪ್ರತಿ ತಿಂಗಳ 3ನೇ ಶನಿವಾರ ಮಾಗಡಿ ಅಂಬೇಡ್ಕರ್ ಭವನದಲ್ಲಿ ಬೃಹತ್ ಮಟ್ಟದ ಶಿಬಿರ ಪ್ರತಿ ತಿಂಗಳು ಸಹ ಆಯೋಜಿಸುತ್ತೇವೆ. ಇಂದು ತಾಲೂಕಿನ ಗಡಿ ಗ್ರಾಮದ ಸುಗ್ಗನಹಳ್ಳಿಯಲ್ಲಿ ಇಲ್ಲಿನ ರೈತಾಪಿ ವರ್ಗ ಹಾಗೂ ವೃದ್ಧರು ಪಟ್ಟಣಕ್ಕೆ ಬರಲು ತೊಂದರೆಯಾಗುತ್ತದೆ ಎನ್ನುವ ಉದ್ದೇಶದಿಂದ ಇಂದು ಅವರಲ್ಲಿಗೆ ಬಂದು ಶಂಕರ್ ಕಣ್ಣಿನ ಆಸ್ಪತ್ರೆ ಸಹಯೋಗದಲ್ಲಿ ನೇತ್ರ ಚಿಕಿತ್ಸೆ ಮಾಡಿದೆ. ಇಂದು 300 ಅಧಿಕ ಜನ ಈ ಶಿಬಿರದ ಪ್ರಯೋಜನ ಪಡೆದಿದ್ದಾರೆ. ಸಮಸ್ಯೆ ಇದ್ದು ವೈದ್ಯರು ಹಲವರ ಪಟ್ಟಿ ನೀಡಿದ್ದಾರೆ. ಅವರೆಲ್ಲರಿಗೂ ಉಚಿತವಾಗಿ ಕಣ್ಣಿನ ಆಪರೇಷನ್ ಮಾಡಿಸಿ ಕನ್ನಡಕ ನೀಡಲಾಗುವುದು ಎಂದರು.
ಶಾಸಕರಾದಂಥ ಎ ಮಂಜುರವರು ನಮ್ಮ ಈ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಜನಗಳಲ್ಲಿ ಈ ಕಣ್ಣಿನ ದೃಷ್ಟಿ ಇರ್ಬೋದು, ಹೆಣ್ಣು ಮಕ್ಕಳಲ್ಲಿ ಕ್ಯಾನ್ಸರ್ ಒಳಗಾಗಿರ್ಬೋದು, ಇವರಿಗೆಲ್ಲ ಅನುಕೂಲ ಆಗಲಿ ಅಂತಲೇ ನಮ್ಮ ಎ ಮಂಜು ಚಾರಿಟೇಬಲ್ ಟ್ರಸ್ಟಿಂದ ಈಗಾಗಲೇ ಮಾಗಡಿಯಲ್ಲಿ ಒಂದು ಕ್ಯಾನ್ಸರ್ ಡಿಟೆಕ್ಷನ್ ಕ್ಯಾಂಪ್ ಕೂಡ ಮಾಡಿದ್ದಾರೆ. ಹಾಗೆ ಈ ಒಂದು ಇಡೀ ನಮ್ಮ ಈ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ಹಳ್ಳಿಲೂ ರಿಮೋಟ್ ಹಳ್ಳಿಗಳಲ್ಲೂ ನಮ್ಮ ಹಿರಿಯರಾದಂಥ ತೀರ್ಥರೂಪ ಸಮಾನರಾದಂಥ ವಯಸ್ಸರಿಗೆ ಈ ಕಣ್ಣಿನ ಪರವಾಗಿ ಅನ್ನೋದು ಸಾಮಾನ್ಯ. ಸೊ ಇದನ್ನು ಇಲ್ಲಿ ಏನಂತಾರೆ, ಅವರು ಕಣ್ಣಿನ ಆರೋಗ್ಯದ ಬಗ್ಗೆ ಕಾಳಜಿ ಇರಲ್ಲ, ಅವ್ರಿಗೆ ಕರ್ಕೊಂಡೋಗಿ ತೋರ್ಸೋಕ್ಕೋಗಲ್ಲ. ಅಂಥವ್ರಿಗೆ ಆ ಊರುಗಳಲ್ಲೇ ಹೋಗಿ ಪ್ರತಿಯೊಂದು ಹಳ್ಳಿಲೂ ಈ ಒಂದು ಸೇವೆ ಒದಗಿಸ್ಬೇಕು ಅಂತ ಈ ಏಮಂಜು ಚಾರಿಟಬಲ್ ಟ್ರಸ್ಟ್ನ ಓಪನ್ ಮಾಡಿ ಈಗಾಗಲೇ ಇದು 36ನೇ ಒಂದು ಶಿಬಿರ. ಈಗಾಗಲೇ ಈ ಶಿಬಿರದಲ್ಲಿ ನಮಗೆ ಒಂದು 800-900 ಜನಕ್ಕೆ ಆಪರೇಷನ್ ಮಾಡಿಸಿದ್ದೀವಿ. ಹಾಗೆ ನಮ್ಮ ಈ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ 1-10 ಶಾಲೆ ತರಗತಿ ಮಕ್ಕಳಿಗೆ ಸುಮಾರು ರಾಮನಗರ ಮತ್ತು ಮಾಗಡಿ ಎರಡರಲ್ಲೂ 68,000 ಜನ ಶಾಲಾ ಮಕ್ಕಳಿಗೆ ತಪಾಸಣೆ ಮಾಡಿ 1,060 ಕಣಕಗಳನ್ನು ವಿತರಣೆ ಮಾಡಿದ್ದಾರೆ. ಆಗಲೇ ಒಂದು 25 ಜನಕ್ಕೆ ಶಾಲಾ ಮಕ್ಕಳಿಗೆ ಸರ್ಜರಿ ಕೂಡ ಮಾಡಿದ್ದಾರೆ. ಈ ಮುಂದಿನ ದಿನದಲ್ಲಿ ಈ ಹೆಣ್ಣು ಮಕ್ಕಳಲ್ಲಿ ಕಾಣುವಂಥ ಸರ್ವಿಕಲ್ ಕ್ಯಾನ್ಸರ್ ಮತ್ತು ಸ್ತನ ಕ್ಯಾನ್ಸರ್ ಬಗ್ಗೆ ಕಾಳಜಿ ವಹಿಸಿಕೊಂಡು ಅದಕ್ಕೆ ಎಲ್ಲ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಕ್ಯಾಂಪ್ಗಳನ್ನ ಮಾಡಿ ಕ್ಯಾನ್ಸರ್ನ ಡಿಟೆಕ್ಟ್ ಮಾಡಿ ಕ್ಯಾನ್ಸರ್ ಮುಕ್ತ ಮಾಗಡಿ ಮಾಡಬೇಕಂತ ಒಂದು ದೂರದೃಷ್ಟಿ ಇಟ್ಕೊಂಡಿದ್ದಾರೆ. ಇದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕಂತ ನಾನು ಏಮಂಜು ಚಾರಿಟೇಬಲ್ ಟ್ರಸ್ಟ್ ಪರವಾಗಿ ಕೇಳ್ಕೊಳ್ತೀನಿ. ಯಾಕಂದರೆ ಏನಂದರೆ ಕೆಳಮಟ್ಟದಿಂದ ಬಂದಂಥ ಶಾಸಕರು ಇವರು, ನಿಮಗೆ ಗೊತ್ತಿರ್ಬೋದು ಶಾಸಕರು ಯಾವ ರೀತಿ ಅಂತ. ಶಾಸಕರಿಂದ ಕೆಳಮಟ್ಟದಿಂದ ಬಂದಿರೋದ್ರಿಂದ ಮತ್ತು ಹಳ್ಳಿಲಿ ಜನಗಳು ಪಡ್ತಾ ಇರೋ ಕಷ್ಟ, ಈಗ ಕಣ್ಣಿನ ದೃಷ್ಟಿಯಾಗಿರ್ಬೋದು, ಕಾಯಿಲೆಗಳಿರ್ಬೋದು, ಇದನ್ನೆಲ್ಲ ಬರೀ ಶಾಸಕರಾಗಿದ್ದ ತಕ್ಷಣ ಸರ್ಕಾರದ ಲೆವೆಲ್ಲೆಲ್ಲ ಮಾಡೋಕ್ಕಾಗಲ್ಲ ಕೆಲವಂಥ ಕೆಲಸಗಳು. ಅದರಿಂದನೇ ಅವರು ಒಂದು ಏಮಂಜು ಚಾರಿಟೇಬಲ್ ಟ್ರಸ್ಟ್ನ ಹುಟ್ಟಾಕಿ ಒಂದು ಪ್ರತಿಯೊಂದು ಹಳ್ಳಿ ಒಂದು ಮೂಲೆ ಮೂಲೆಗೂ ತಲುಪಬೇಕಂತ ಒಂದು ಉದ್ದೇಶ ಇಟ್ಕೊಂಡು ದೂರದೃಷ್ಟಿಸಿಕೊಂಡು ಈ ಒಂದು ಚಾರಿಟೇಬಲ್ ಟ್ರಸ್ಟಿಂದ ಈ ಮುಖಾಂತರ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಮಂಜುನಾಥ್ ಅಂತ, ಉಪಾಧ್ಯಕ್ಷರು, ಎಮಂಜು ಚಾರಿಟೇಬಲ್ ಟ್ರಸ್ಟ್. ಇನ್ನು ಈ ಶಿಬಿರದಲ್ಲಿ ಕಣ್ಣೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಜಗದೀಶ್, ಎ ಮಂಜುನಾಥ್ ಚಾರಿಟೇಬಲ್ ಟ್ರಸ್ಟ್ ಉಪಾಧ್ಯಕ್ಷ ಮಂಜುನಾಥ್, ಶಾಸಕರ ಆಪ್ತ ಸಹಾಯಕ ಪುರುಷೋತ್ತಮ್, ಮಾಜಿ ತಾಲೂಕು ಪಂಚಾಯತಿ ಸದಸ್ಯ ನರಸಿಂಹಮೂರ್ತಿ, ಗ್ರಾಮ ಪಂಚಾಯತಿ ಸದಸ್ಯರುಗಳಾದ ರವೀಶ್, ಪ್ರಶಾಂತ್, ಮಾಜಿ ಸದಸ್ಯರಾದ ಸುವರ್ಣ ಮಹೇಂದ್ರ ಸೇರಿದಂತೆ ಟ್ರಸ್ಟ್ನ ಪದಾಧಿಕಾರಿಗಳು ಇದ್ದರು. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ಮಾಗಡಿ. ಈ ದೇಶದಿಂದ ಬ್ರಿಟಿಷರನ್ನು ಓಡಿಸಿದ್ದೀವಿ, ಅದೇ ರೀತಿ ಬಿಜೆಪಿಯನ್ನು ದೇಶದಿಂದ ಓಡಿಸುವ ಸ್ಥಿತಿ ಬಂದಿದೆ. ಸಂವಿಧಾನದ ಮೇಲೆ ಶಪಥ ಮಾಡಿದ ಮಂತ್ರಿ ಧ್ವಜವನ್ನು ಬದಲಾಯಿಸಿ ಕೇಸರಿ ಧ್ವಜವನ್ನು ಹಾರಿಸಬೇಕು ಅಂತ ಹೇಳೋದು ಈ ದೇಶದ ದುಸ್ಥಿತಿ. ಈ ಸರ್ಕಾರಕ್ಕೆ ಜನಪರವಾದ ಕಾಳಜಿ ಇಲ್ಲ, ಡಬಲ್ ಎಂಜಿನ್ ಸರ್ಕಾರವಾಗಿದೆ ಅಂತ ಕಾಂಗ್ರೆಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಲ್ಪಾಡ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿಡ್ಲಘಟ್ಟ ನಗರದ ನೆಹರು ಕ್ರೀಡಾಂಗಣದಲ್ಲಿ ಕಾಂಗ್ರೆಸ್ ಮುಖಂಡರಾದ ದೇವರಾಜು ಆಯೋಜಿಸಿದ ವಿಎಂ ಕಾಂಗ್ರೆಸ್ ಕಪ್ ಬ್ಯಾನರ್ ಅಡಿಯಲ್ಲಿ ಕ್ರಿಕೆಟ್, ಕಬಡ್ಡಿ, ವಾಲಿಬಾಲ್ ಪಂದ್ಯಾವಳಿಗಳ ಕ್ರೀಡಾಕೂಟ ಕಾರ್ಯಕ್ರಮ ಉದ್ಘಾಟಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. 2023ಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ರಾಹುಲ್ ಗಾಂಧಿರವರನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡಲು ಪಣತೊಟ್ಟು ಕಾಂಗ್ರೆಸ್ ಯುವ ಘಟಕವು ಕೆಲಸ ಮಾಡುತ್ತದೆ. ಯಾವುದೇ ಕ್ಷೇತ್ರದಲ್ಲಾಗಲಿ ಪಕ್ಷ ಯಾರಿಗೆ ಟಿಕೆಟ್ ಕೊಡಲಿ, ಅವರ ಪರವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಕೆಲಸ ಮಾಡಬೇಕು, ಪಕ್ಷಕ್ಕಿಂತ ವ್ಯಕ್ತಿ ದೊಡ್ಡವರಲ್ಲ ಎಂದು ತಿಳಿಸಿದರು. ದೇವರಾಜ್ ಅವರು ಒಂದು ಟೂರ್ನಮೆಂಟ್, ಕ್ರಿಕೆಟ್, ವಾಲಿಬಾಲ್ ಮತ್ತೆ ಕಬಡ್ಡಿ ಟೂರ್ನಮೆಂಟ್ ಇಟ್ಕೊಂಡಿದ್ದಾರೆ. ಎಲ್ಲ ಸ್ನೇಹಿತರು ಇವತ್ತು ಆಡ್ತಾ ಇದ್ದಾರೆ, ಯುವಕರನ್ನ ಒಳ್ಳೆ ಒಂದು ದಿಶೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನ ಬೆಂಬಲಿಸಕ್ಕೆ ನಾನು ನಿಮ್ಗೆ ಹೆಂಗ್ ಅನಿಸ್ತಾ ಇದೆ? ಜನಪರವಾದಂತ ಆಡಳಿತ ಮಾಡ್ತಾ ಇಲ್ಲ, ಜನರ ಕಷ್ಟಗಳನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ಜನ ಏನು ಕಷ್ಟಗಳಿಂದ ನೋವುಗಳಿಂದ ಇದ್ದಾರೆ ಅಂತ ಅವ್ರಿಗೆ ಯಾವುದೇ ಅರ್ಥ ಇಲ್ಲ. ಅವ್ರಿಗೆ ಬರೀ ಡಿವೈಡ್ ಆ್ಯಂಡ್ ರೂಲ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಏನು ಬ್ರಿಟಿಷರು ನಮ್ಮನ್ನು ಡಿವೈಡ್ ಮಾಡಿ ಆಡಳಿತ ಮಾಡ್ತಾಯಿದ್ರು, ಅದೇ ರೀತಿಯಲ್ಲಿ ಇವತ್ತು ಈ BJP ಸರ್ಕಾರ ಕೂಡ ನಡೀತಾ ಇದೆ. ಏನು ಈಸ್ಟ್ ಇಂಡಿಯಾ ಕಂಪನಿ ಮಾಡ್ತಾಯಿದ್ರು ಅಂತ ಕೆಲಸಗಳನ್ನು ಮತ್ತೆ ಇವತ್ತು BJP ಮಾಡ್ತಾ ಇದೆ. ನಮಗೆ ಮತ್ತೆ ಒಂದು ಸ್ವಾತಂತ್ರ್ಯದ ಹೋರಾಟ ಮಾಡಬೇಕಾಗುತ್ತೆ. ನಾವು ಮತ್ತೆ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರೋಕ್ಕೆ ಕಷ್ಟಪಡ್ತೀವಿ. ಎಲ್ಲ ಕೂಡ ಶಾಂತಿಯನ್ನು ಕಾಪಾಡಬೇಕಾಗಿರುವಂಥ ಕೆಲಸ ಯಾರು? ಸರ್ಕಾರದಲ್ಲಿರುವಂಥ ಮಂತ್ರಿಗಳು ಮಾಡುವಂಥ ಹೇಳಿಕೆಗಳು, ಅವ್ರು ನಡ್ಕೊಳ್ತಾ ಇರುವಂಥ ರೀತಿ ಜನರನ್ನು ಇವತ್ತು ಕಷ್ಟದಲ್ಲಿ ಸಿಗ್ತಿದೆ. ಸರ್ಕಾರದಲ್ಲಿರುವಂಥ ಒಂದು ಮಂತ್ರಿ ಮಾತಾಡ್ತಾ ಇರುವಂಥ ಮಾತುಗಳಿಂದ ಜನ ಬೇಜಾರಾಗಬಾರ್ದು. ಅವರು ಎಲ್ಲರಿಗೂ ಮಂತ್ರಿ, ಒಂದು ವರ್ಗದವ್ರಿಗೆ ಮಾತ್ರ ಅಲ್ಲ. 2024ರಲ್ಲಿ ಒಬ್ಬ ಮ್ಯೂಸಿಷಿಯನ್ ಬಂದು ಎಲ್ಲರಿಗೂ ಮೋಡಿ ಮಾಡಿ, ಮೋದಿಯಾದರೂ ವರ್ಷಕ್ಕೆ 7 ಕೋಟಿ ಉದ್ಯೋಗ ಸೃಷ್ಟಿ ಮಾಡುತ್ತೇನೆ,
ಕಪ್ಪು ಹಣ ತಂದು ಪ್ರತಿಯೊಬ್ಬರ ಖಾತೆಗೂ 15 ಲಕ್ಷ ಹಣ ನೀಡುತ್ತೇವೆ, ಅಚ್ಚಾದಿನ್ ಬರುತ್ತದೆ ಎಂದು ಹೇಳಿದ್ದರು. ಆದರೆ ಕೊರೋನಾ ಬಂದಾಗಿನಿಂದ 2 ಕೋಟಿ ಜನರು ಕೆಲಸ ಕಳೆದುಕೊಂಡಿದ್ದಾರೆ. ಸರ್ಕಾರ ಯುವಕರ ಪರವಾಗಿ ಯೋಚನೆ ಮಾಡುತ್ತಿಲ್ಲ ಎಂದು ತಿಳಿಸಿದರು. ಈ ದೇಶದಿಂದ ಓಡಿಸಿದ್ವಿ, ಅದೇ ತರ ಬಿಜೆಪಿ ಅವ್ರನ್ನ ಈ ದೇಶದಿಂದ ಓಡಿಸುವಂತ ಸಮಯ ಸಂದರ್ಭ ಬಂದಿದೆ. ಒಬ್ಬ ಮಂತ್ರಿ, ಈ ನಾಡಿನ ಮಂತ್ರಿ, ಸಂವಿಧಾನದ ಮೇಲೆ ಶಪಥವನ್ನು ತಗೊಂಡಿರುವಂತ ಒಂದು ಮಂತ್ರಿ ರಾಷ್ಟ್ರ ಧ್ವಜವನ್ನು ಬದಲಾಯಿಸಿ ಕೇಸರಿ ಧ್ವಜವನ್ನ ಮಾಡಬೇಕು ಅಂತ ಹೇಳ್ತಾರೆ ಅಂದ್ರೆ ಎಂತ ಒಂದು ಪರಿಸ್ಥಿತಿ ಬಂದಿದೆ ಈ ದೇಶಕ್ಕೆ. ನಮ್ಮ ಹೋರಾಟ ಯಾವ ಮಟ್ಟಕ್ಕಿದೆ ಅಂದ್ರೆ ಇವತ್ತು ನಾನು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ, ನೀವು ಅಲ್ಲಿ ನಿಂತು ಕೇಳ್ತಾ ಇದ್ದೀರಾ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದ ಮಾತ್ರ ಸಾಧ್ಯ. ಇನ್ನು ಈ ಸಂದರ್ಭದಲ್ಲಿ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ದೇವರಾಜ್, ನಗರಸಭೆ ಸದಸ್ಯ ಕೃಷ್ಣಮೂರ್ತಿ, ಮುತ್ತೂರು ವೆಂಕಟೇಶ್, ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಮುದಾಸಿರ್, ತಾಲೂಕು ಅಧ್ಯಕ್ಷ ಚರಣ್ ರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ಗಿರೀಶ್, ಕಾರ್ಯಕರ್ತರು ಹಾಜರಿದ್ದರು. ಕೊಟ್ಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಕಾಂಗ್ರೆಸ್ ಮುಖಂಡರೊಬ್ಬರನ್ನ ಬರ್ಬರವಾಗಿ ಕೊಲೆಗೈದಿರುವ ಘಟನೆ ರಾಮನಗರದ ಭೈರವನದೊಡ್ಡಿ ಸಮೀಪ ನಡೆದಿದೆ. ಮೃತ ಕಾಂಗ್ರೆಸ್ ಮುಖಂಡನನ್ನ 60 ವರ್ಷದ ಗಂಟಪ್ಪ ಅಂತ ಗುರುತಿಸಲಾಗಿದೆ. ಗಂಟಪ್ಪರನ್ನ ಬನಂದೂರು ನಿವಾಸಿ ಅಂತ ಹೇಳಲಾಗಿದ್ದು, ದುಷ್ಕರ್ಮಿಗಳು ಅವರ ತೋಟದ ಮನೆಯಲ್ಲಿ ಅವರನ್ನ ಕೊಲೆಗೈದಿದ್ದಾರೆ ಅಂತ ಹೇಳಲಾಗಿದೆ. ನಿನ್ನೆ ರಾತ್ರಿ ಬೈಕ್ ಸರ್ವಿಸ್ಗಾಗಿ ತೋಟದ ಮನೆಯಲ್ಲಿ ಉಳಿದುಕೊಂಡಿದ್ದ ಗಂಟಪ್ಪ ಮೇಲೆ ದುಷ್ಕರ್ಮಿಗಳು ಹೊಟ್ಟೆ ಮತ್ತು ಕುತ್ತಿಗೆಗೆ ಬರ್ಬರವಾಗಿ ಹಿರಿದು ಕೊಲೆ ಮಾಡಿದ್ದಾರೆ. ಸೊ ಇನ್ನು ಈ ಕೊಲೆ ಜಮೀನು ವಿವಾದ ಸಂಬಂಧವಾಗಿ ನಡೆದಿರಬಹುದು ಅನ್ನುವಂತಹ ಶಂಕೆ ಕೂಡ ವ್ಯಕ್ತ ಆಗಿದೆ. ರೈತರಿಂದ ಖರೀದಿಸಿದ ರಾಗಿ ನಂತರ ರೈತರಿಗೆ ಖಾಲಿ ಚೀಲ ಕೊಡಬೇಕಾಗಿದೆ. ಆದರೆ ಕಳೆದ 10-15 ದಿನಗಳಿಂದ ಸಾವಿರಾರು ರೈತರಿಂದ ರಾಗಿ ಖರೀದಿ ಮಾಡಿದ್ರೂ ಕೂಡ ಒಬ್ಬ ರೈತನಿಗೂ ಖಾಲಿ ಚೀಲವನ್ನು ವಾಪಸ್ ನೀಡಿಲ್ಲ ಅಥವಾ ಚೀಲದ ಬಾಬ್ತು ಹಣವನ್ನು ಕೂಡ ಕೊಟ್ಟಿಲ್ಲ ಅಂತ ರೈತರು ಹುಳಿಯಾರಿನಲ್ಲಿ ಆರೋಪ ಮಾಡಿದ್ದಾರೆ. ಹುಳಿಯಾರು ರಾಗಿ ಖರೀದಿ ಕೇಂದ್ರದ ಬಳಿ ಶುಕ್ರವಾರ ಖರೀದಿ ಅಧಿಕಾರಿಗಳಿಗೆ ಈ ಬಗ್ಗೆ ಪ್ರಶ್ನಿಸಿದ ರೈತರು, ಖರೀದಿ ಕೇಂದ್ರದಲ್ಲಿ ಖಾಲಿ ಚೀಲ ಇದ್ದರೂ ರಾಗಿ ಬಿಡುವ ರೈತರಿಗೆ ಕೊಡದೆ ಕಳುಹಿಸುತ್ತಿರುವ ಉದ್ದೇಶವಾದರೂ ಏನು ಎಂದು ಪ್ರಶ್ನಿಸಿದರಲ್ಲದೆ, ಖಾಲಿ ಚೀಲ ಕೊಡದೆ ಲಕ್ಷಾಂತರ ರೂಪಾಯಿ ವಂಚಿಸುವ ಉದ್ದೇಶ ಇದರ ಹಿಂದಿದೆ ಎಂದು ಗಂಭೀರವಾಗಿ ಆರೋಪ ಮಾಡಿದರು. ಕೇಳಿದ್ರೆ ಅವ್ರು ಕೊಡ್ಲಿ ಇವ್ರು ಕೊಡ್ಲಿ ಅವಾಗ ಇವಾಗ ಕಲ್ಲಿ ಚೀಲ 3000 ಚೀಲ ಸಪ್ಲೈ ಆಗಿದೆ. ಹಾಂ, ಸಪ್ಲೈ ಆದ್ಮೇಲೆ ಇದು ಸಪ್ಲೈ ಆದ್ಮೇಲೆ ನಮ್ಮ ಕೊರೋನಾ ಅಂತ ಜೋರ ಎಲ್ಲ ಸಪ್ಲೈ ಆಗಿದೆ. ಸಪ್ಲೈ ಆದ್ಮೇಲೆ ಕೊಟ್ಟಿವೆ ಸರ್, ಚೀಲ ಇಟ್ಕೊಂಡು ಹೇಳಿ 3000 ಚೀಲ ಬಂದಿದೆ ತಗೊಂಡು ಹೋಗೋದು ಎಲ್ಲ ಕೊಟ್ಟು ಚೀಲ ಇಟ್ಕೊಂಡು ಹೇಳಿ. ಸರಿ ಸ್ವಾಮಿ, ಈಗ ನಮ್ ಚೀಲ ನೀವು ತಗೊಂತಿರಲ್ಲ, ಈಗ ನಮ್ದು ಎಲ್ಲ ಒಳ್ಳೆ ಚೀಲನ ತಗೊಂತಿದ್ದೀವಿ. ನೀವು ಕೊಡ್ಬೇಕಾದ್ರೆ ನಮ್ಗೆ ಈ ತರ ಚೀಲ ಕೊಡಲ್ಲ. ಸಪ್ಲೈ ಮಾಡೋದ್ ಮಾಡ್ತಾನೆ ಇಲ್ಲಿ ಎಲ್ಲ ಕಡಿಮೆ ಚೀಲ ತುಂಬ ಹಾಕ್ತಾನೆ. ಸಪ್ಲೈ ಮಾಡಿ ಕೊಡ್ತೀವಿ ಸರ್. ಸರಿ, ಈಗ ನಮ್ಗೆ ಫ್ರೂ ಟೈಮಿನಲ್ಲಿ ಇದನ್ನೇ ಗ್ರೀನ್ ಕಾರ್ಡ್ಗೆ ಹೋಗಿ ಚೀಲ ತಗೊಂಡು ಚೀಲ ಹೆಚ್ಚು ಫಿಕ್ಸ್ ಮಾಡಿದೆ ದುಡ್ಡು. ಈ ಚೀಲನೇ ನೀವು ತಗೋಬಾರ್ದು, ನಿಮ್ ಚೀಲದಲ್ಲಿ ಹಾಕಬೇಕು ಅಂತಿಲ್ಲ ಅಲ್ವಾ. ಈಗ ನಮ್ ಚೀಲಕ್ಕೆ ಏನ್ ಕೊಟ್ಟಿದ್ವಿ ಆದ್ರೆ ಸರ್ಕಾರ ಇದಕ್ಕೆ ಪ್ರತಿಯಾಗಿ ಖರೀದಿ ಅಧಿಕಾರಿ ಶಿವರಾಜ್ ಅವರು ಮಾತನಾಡಿ, ಕೇವಲ 3000 ಖಾಲಿ ಚೀಲಗಳು ಮಾತ್ರ ಸರಬರಾಜು ಆಗಿದೆ. ಈ ಚೀಲಗಳನ್ನ ಕೇವಲ 150-200 ರೈತರಿಗೆ ಮಾತ್ರ ಕೊಡಬಹುದಾಗಿದೆ. 3000 ರೈತರು ನೋಂದಣಿ ಮಾಡಿಸಿದ್ದು, ಉಳಿದ ರೈತರು ಸಹ ಖಾಲಿ ಚೀಲ ಕೇಳಿದರೆ ಕೊಡುವುದು ಕಷ್ಟವಾಗುತ್ತದೆ. ಹಾಗಾಗಿ ಸಮರ್ಪಕವಾಗಿ ಚೀಲಗಳು ಬಂದ ನಂತರ ವಿತರಿಸುವ ಸದುದ್ದೇಶದಿಂದ ವಿತರಿಸಿಲ್ಲ ಎಂದು ಸಮಜಾಯಿಸಿ ನೀಡಿದರು. ಇದೆಲ್ಲ
ಚೀಲಕ್ಕೆ ದುಡ್ಡು ಅಥವಾ ಖಾಲಿ ಚೀಲ ಕೊಡದಿದ್ದರೆ ಮುಂದಿನ ದಿನಗಳಲ್ಲಿ ರೈತರು ರಾಗಿ ತಂದು ತೂಕ ಹಾಕಿಸಿ ತಮ್ಮ ಗೋದಾಮಿನಲ್ಲಿ ಸುರಿದು ತಮ್ಮ ತಮ್ಮ ಖಾಲಿ ಚೀಲ ತೆಗೆದುಕೊಂಡು ಹೋಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಅಲ್ಲದೆ ಮಾರುಕಟ್ಟೆಯಲ್ಲಿ ಖಾಲಿ ಚೀಲದ ಕೃತಕರ ಅಭಾವ ಸೃಷ್ಟಿಯಾಗಿ 35-40 ರೂಪಾಯಿ ಚೀಲದ ಬೆಲೆಯಾಗಿದೆ. ನಿಮ್ಮಲ್ಲಿ ಇರುವ 3,000 ಚೀಲವನ್ನು ರೈತರಿಗೆ ವಿತರಿಸಿ ಉಳಿದ ರೈತರಿಗೆ ಗ್ರೈನ್ ವೌಚರ್ ನೀಡಿ ಎಂದು ರೈತರು ಮನವಿ ಮಾಡಿದ್ದಾದರೂ ಈ ಬಗ್ಗೆ ಮನವಿ ಕೊಟ್ಟರೆ ಮೇಲಾಧಿಕಾರಿಗಳಿಗೆ ಕಳುಹಿಸಿ ಅವರ ನಿರ್ದೇಶನದಂತೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಅಧಿಕಾರಿ ತಿಳಿಸಿದರು. ಸಪ್ಲೈ ಮಾಡೋ ಚೀಲನ ಕೊಡಲಿಲ್ಲ, ಅದು ನೀವು ಎಲ್ಲ ಅಲ್ಲೇ ಎಂತ ಕೊಡ್ತೀರ? ಇನ್ನು ಖಾಲಿ ಚೀಲ ಇಲ್ಲದೆ ರಾಗಿ ಖರೀದಿ ಆರಂಭಿಸಿದ್ದೇ ನಿಮ್ಮ ಮೊದಲ ತಪ್ಪು. ಅದರ ಜೊತೆ ಖರೀದಿ ಪ್ರಕ್ರಿಯೆ ಮುಗಿಯುತ್ತಾ ಬಂದರೂ ಖಾಲಿ ಚೀಲಗಳು ಬಂದಿಲ್ಲ. ಹಾಗಾಗಿ ರೈತರು ಮನವಿ ಕೊಡುವ ಅಗತ್ಯವಿಲ್ಲ. ನಿಮ್ಮ ಮೇಲಾಧಿಕಾರಿಗಳಿಗೆ ಇಲ್ಲಿನ ಸಮಸ್ಯೆಯನ್ನ ತಿಳಿಸಿ ರೈತರ ಬೇಡಿಕೆಗಳನ್ನು ಮನವರಿಕೆ ಮಾಡಿಕೊಟ್ಟು ತಕ್ಷಣ ಗುಣಮಟ್ಟದ ಖಾಲಿ ಚೀಲಗಳನ್ನು ತರಿಸಿ ರೈತರಿಗೆ ವಿತರಿಸಿ. ಇಲ್ಲವಾದಲ್ಲಿ ಗ್ರೈನ್ ವೌಚರ್ ನೀಡಿ ಗುತ್ತಿಗೆದಾರನಿಗೆ ನೀಡುವ ಹಣವನ್ನೇ ರೈತರ ಖಾತೆಗಳಿಗೆ ಹಾಕಿ ಎಂದರು. ಇದಕ್ಕೆ ಖರೀದಿ ಅಧಿಕಾರಿ ಶಿವರಾಜ್ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಸಮಸ್ಯೆ ಪರಿಹರಿಸುವ ಭರವಸೆ ನೀಡಿ ಪರಿಸ್ಥಿತಿ ತಿಳಿಗೊಳಿಸಿದರು. ಕಿರಣ್ ಕುಮಾರ್, ಅಮೋಕ್ ಟಿವಿ, ಹುಳಿಯಾರು. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.